ಇಲ್ಲ, ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ರಾಜಕಾರಣ ಪರಾಕಾಷ್ಠೆ. ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ನಾನು ಕೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದಲ್ಲಿ, ನಿಮ್ಮ ತುಷ್ಟೀಕರಣದ ರಾಜ್ಯದಲ್ಲಿ ಹನುಮಾನ್ ಚಾಲೀಸ್ ಪಠಣ ಮಾಡೋದು ನಿರ್ಬಂಧ ಇದೆಯಾ? ಹನುಮಾನ್ ಚಾಲೀಸ್ ಪಠಿಸಿದವ್ರ ಮೇಲೆ ನೀವು ಎಫ್ ಐ ಆರ್ ಹಾಕ್ತೀರಿ? ನೀವು ಅಂದ್ರೆ ಯಾರು ಯಾವಾಗ ಬೇಕಾದ್ರೂ ಬೆಳಿಗ್ಗೆ ಎದ್ದು 6 ಗಂಟೆಗಿಂತ ಮೊದಲು ಮೈಕ್ ಹಚ್ಚೋಂಗ್ ನಿಲ್ತದೆ, ಅದು ಹಚ್ಚಿ ಅವ್ರು ನಮಾಜ್ ಮಾಡ್ಬೋದು. ಅವನ ಅಂಗಡಿಯೊಳಗ ಹನುಮಾನ್ ಚಾಲೀಸ್ ಹಚ್ಚೋಂಗಿಲ್ಲ. ಪಾಕಿಸ್ತಾನದಕ್ಕಿಂತ ಕಡೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿ. ಇಟ್ ಈಸ್ ಬಿಕಮಿಂಗ್ ವರ್ಸ್ಟ್ ದನ್ ಪಾಕಿಸ್ತಾನ್. ಇದನ್ನು ತೀವ್ರವಾಗಿ ನಾನು ಖಂಡಿಸ್ತೀನಿ ಮತ್ತು ತಕ್ಷಣ ಎಫ್ ಐ ಆರ್ ಕೈ ಬಿಡಬೇಕು. ಆತ ಏನು ತಪ್ಪು ಮಾಡಿದಾನೆ? ನೀವು ಎಫ್ ಐ ಆರ್ ಹಾಕಿದ್ದೀರಿ. ವಾಟ್ ಈಸ್ ಈಸ್ ಮಿಸ್ಟೇಕ್? ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗೂ ಅದೇ ರೀತಿ ವರ್ಸಿದ್ರಿ ನೀವು. ನೀವೇನು ಕರ್ನಾಟಕದ ಅವನ್ನ ಆಳ್ಲಿಕ್ಕೆ ನಿಂತಿದ್ದೀರಾ? ಅಥವಾ ನೀವು ಯಾವುದೋ ಒಂದು ಫಂಡಮೆಂಟಲಿಸ್ಟ್ ಇಸ್ಲಾಮಿಕ್ ದೇಶ ಅಂತ ತಿಳ್ಕೊಂಡಿದ್ದೀರಿ? ನೀವು ಕರ್ನಾಟಕವನ್ನ ಯಾವುದೇ ಎದುರೋಗಿದ್ದೀರಿ? ನೀವು ಸಿದ್ದರಾಮಯ್ಯನವರ ಈ ನಡೆಯನ್ನ ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೀನಿ ಮತ್ತು ತಕ್ಷಣ ಈ ಅದನ್ನ ಎಫ್ ಐ ಆರ್ ಅನ್ನು ಡ್ರಾಪ್ ಮಾಡಿ ಅವನ್ನ ಮುಕ್ತ ಮಾಡಬೇಕು ಅಂತ ಆಗ್ರಹಿಸ್ತೀನಿ. ತುಷ್ಟೀಕರಣದ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ, ಒಂದು ಕಮ್ಯುನಿಟಿಯ ವೋಟ್ ಬ್ಯಾಂಕ್ ರಾಜಕಾರಣ. ರಾಹುಲ್ ಗಾಂಧಿ ಮತ್ತೊಂದು ವಿಷಯ ಚರ್ಚೆ ಆಗ್ತಿದ್ದಾರೆ, ನನ್ನ ಮಕ್ಕಳು ರಾಹುಲ್ ಗಾಂಧಿ ತರನೇ ಆಗಲಿ ಅಂತ. ಮತ್ತೆ ಅವ್ರು ಹೇಳಿಲ್ಲ ಅಂದ್ರೆ ಅವ್ರದ್ದು ಮತ್ತೆ ನೌಕರಿನ ಹೋಗತಿ ಮಾಡ್ಬೇಕು ಏನು ಪಾಪ ಅವ್ರಂಗ ಹೇಳಿ ಹೇಳ್ತಾರೆ. ಅವರು ಮೊದಲು ನನಗೇನು ಗೊತ್ತಿಲ್ಲಪ್ಪ, ನಾನು ಅದ್ರ ಬಗ್ಗೆ ಹೇಳಲ್ಲ. ಅದ್ರ ಬಗ್ಗೆ ನಾ ಮಾತಾಡೋದಿಲ್ಲ, ನಿಮ್ಗೆ ಗೊತ್ತದ. ಸುಮ್ಮನೆ ಯಾಕೆ ನೀವು ಎಫರ್ಟ್ ಮಾಡ್ಬೇಡ್ರಿ, ನಾನು ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ದಟ್. ಈಗ ಒಂದು ಟ್ರೆಂಡ್ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು, ಸುಳ್ಳಿನ ಸರ್ದಾರ್ ಬಿಜೆಪಿ, ಬಿಜೆಪಿ ಸುಳ್ಳನ್ನೇ ಹೇಳ್ತಿದ್ದಾರೆ, ಸುಳ್ಳು ಎಲ್ಲ ಕ್ರಾಂತಿಗಳದು ಮೋದಿಯವರ ಕಾಲದಲ್ಲಿ ಸುಳ್ಳಿನ ಕ್ರಾಂತಿ ಆಗಿದೆ ಅಂತ. ಕಾಂಗ್ರೆಸ್ ಮತ್ತು ಸುಳ್ಳು ಬಿಜೆಪಿ ಅವ್ರ ಮೇಲೆ, ಅಯ್ಯೋ ರಾಮ, ಇಡೀ ದೇಶ 75 ವರ್ಷಗಳ ಕಾಲ ಗರೀಬಿ ಹಟಾವ್ ಒಂದು ಸುಳ್ಳು ಹೇಳಿದವ್ರು ಯಾರು? ಇವತ್ತು ಗರೀಬಿ ಹಟಾವ್ ಆಗಿದ್ರ ನಿಮ್ದು ಫ್ರೀ ಕೊಡೋ ಸ್ಥಿತಿ ಯಾಕೆ ಬರ್ತಿತ್ತು? ಶ್ರೀಮಂತರಿಗೆ ಫ್ರೀ ಕೊಡ್ತೀರಿ ನಂಗ್ರಿ ನೀವು? 34,000 ಚದರ ಸ್ಕ್ವೇರ್ ಕಿಲೋಮೀಟರ್ ಭೂಮಿ ಬಿಟ್ಟು ಕೊಟ್ಟಿದ್ದೆ ಯಾರ? ಚೈನಾಕ್ಕೆ? ಈಗ ಚೈನಾ ಬಗ್ಗೆ ಮಾತಾಡ್ತಾರೆ. ನಮ್ಮ ಸೈನಿಕರು ಇವತ್ತು ಧೈರ್ಯದಿಂದ ಚೈನಾ ಎದುರಿಸ್ತಾ ಇದ್ದಾರೆ. ಎಲ್ಲಾ ವಿಷಯದಲ್ಲಿ, ಬ್ಯಾಂಕಿಂಗ್ ವಿಷಯದಲ್ಲಿ ಬ್ಯಾಂಕ್ ಫ್ರಾಡ್ ಮಾಡಿದ್ರಿ, ಸುಳ್ಳು ಹೇಳಿದ್ರಿ, ಕಲ್ಲಿದ್ದಲ್ಲು ಘೋಟಾಲೆ ಮಾಡಿದ್ರಿ. ಅನೇಕರು ನೀವು ಒತ್ತಾಯಪೂರ್ವಕವಾಗಿ ಮಾಡಿದ್ರಿಂದ ಅನೇಕ ಅಧಿಕಾರಿಗಳು ಇವತ್ತಿಗೂ ಜೈಲ್ದಾಗಿದ್ದಾರೆ. ಮಂತ್ರಿಗಳು, ಒಬ್ಬ ಮಂತ್ರಿ ಜೈಲಿನಾಗಿದ್ದಾನ, ಬೇಲ್ ಮೇಲಿದ್ದಾನ. ನಾಚಿಕೆ ಬರ್ತದೆ ನಿಮ್ಗೆ? ಯಾರು ನೀವು? ಜನ ನೀವು ಬಹಳ ಸತ್ಯ ಹರಿಶ್ಚಂದ್ರಿದ್ದಾರೆ, ನಿಮ್ಮನ್ನು ಇಡೀ ದೇಶದಾಗ ಯಾಕೆ ಮೂಲಿ ಗುಂಪು ಮಾಡ್ಯಾರ? ಒಂದು ಕಾಲದೊಳಗ ಉತ್ತರ ಪ್ರದೇಶದಿಂದನ ಪ್ರಧಾನಮಂತ್ರಿ, ಉತ್ತರ ಪ್ರದೇಶದಾಗ ಕಾಂಗ್ರೆಸ್ ಆಡಳಿತ, ಉತ್ತರ ಪ್ರದೇಶ ಲಖನೌದಿಂದ ಹಿಡ್ಕೊಂಡು ಎಲ್ಲ ಮುನ್ಸಿಪಾಲ್ಟಿಗಳು ಕಾಂಗ್ರೆಸ್ ಆಡಳಿತ, ಉತ್ತರ ಪ್ರದೇಶದಿಂದ ಹಿಡ್ಕೊಂಡು ಉತ್ತರಾಖಂಡದಂತ ಸಣ್ಣ ರಾಜ್ಯದಾಗೂ. ನಿಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತು? ಒಬ್ಬ ಜೂನಿಯರ್ ಪಾರ್ಟ್ನರ್ ಮಹಾರಾಷ್ಟ್ರದಾಗ 2-3 ಸೀಟ್ ಗೆಲ್ಲುವ ಸ್ಥಿತಿಯೊಳಗೆ ಇಲ್ಲಿ ಅವ್ರು ಮಹಾರಾಷ್ಟ್ರದಾಗ. ಉತ್ತರ ಪ್ರದೇಶದಾಗ ಹೋಗ್ಯಾರ ರಾಬರ್ಟ್ ವಾದ್ರನ್ ಹಾಕ್ಯಾರ, ಅವರು ಸೋಲ್ತಾರ. ಉತ್ತರ ಪ್ರದೇಶದಾಗ 0 ಕಾಂಗ್ರೆಸ್. ನೀವು ಬಿಜೆಪಿ ಅವ್ರು ಸುಳ್ಳು ಹೇಳ್ತಾರ ಅಂತ ಮಾತಾಡ್ತೀರಿ ನೀವು? ನೀವು ಹುಚ್ಚು ತರ ಮಾತಾಡಿದ್ದಕ್ಕ ಜನ ನಿಮ್ಮನ್ನು ಈ ಸ್ಥಿತಿಗೆ ತಂದ. ಬಹಿರಂಗ ಚರ್ಚೆ ಅಂದ್ರೆ ಏನು? ಎಲ್ಲ ಅಂಕಿ ಅಂಶಗಳ ಸಹಿತವಾಗಿ, ತಾರೀಖ್ ಸಂಸ್ಥೆ ಸಹಿತವಾಗಿ ನಿರ್ಮಲಾ ಸೀತಾರಾಮನ್ ಅವ್ರು ಕೊಟ್ಟಾರ. ಮತ್ತಿನ್ನೇನು ಬಹಿರಂಗ ಚರ್ಚೆ ಅಂತ? ಸಾರ್ವಜನಿಕರನ್ನ ಕರ್ಕೊಂಬಂದು ಹೊಡೆದಾಡೋದಿರ್ತತೆ. ಮತ್ತೆ ಇದ ಬಹಿರಂಗ ಚರ್ಚೆ? ಇದ ಬಹಿರಂಗ ಚರ್ಚೆ? ನಿಮ್ ಜೋಡಿ ಮಾತಾಡ್ತಿಲ್ಲ, ನೀವ ಬಹಿರಂಗ ಚರ್ಚೆ ಮಾಧ್ಯಮಗಳನ್ನ ಒಂದೇ ವೇದಿಕೆಯಲ್ಲಿ ರೆಡಿ ಇದ್ದೀರಾ? ಒಂದೇ ವೇದಿಕೆ ಮೇಲೆ ನಮ್ಮ ಕಾರ್ಯಕರ್ತನ ಕಳಿಸ್ತೀವಿ ಮಾತಾಡಣ್ರಿ. ಯಾರು ಒಬ್ಬರು ನಮ್ಮ ಯಾರು ಆ ಮುಖಂಡನ ಕಳಿಸ್ತೀವಿ ಮಾತಾಡಂತ ಹೇಳ್ರಿ. ಯಾಕಂದ್ರೆ ಇವ್ರೇನ್ ದ್ರೋಹ ಮಾಡಿದ್ದಾರೆ, ಇವ್ರು ಎಷ್ಟು ನಾವು ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ
ಬೋತ್ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರವು ಕೆಲವು ದಿವಸ ಇತ್ತು, ಕಾಂಗ್ರೆಸ್ ಸರ್ಕಾರವು ಕೆಲವು ದಿವಸ ಇತ್ತು ರಾಜ್ಯದಾಗ. ಅವಾಗ ನಾವೆಷ್ಟು ಬರ ಮತ್ತು ಅತಿವೃಷ್ಟಿ ಪರಿಹಾರ ಕೇಳಿದ್ವಿ, ಅವ್ರೆಷ್ಟು ಕೊಟ್ಟಿದ್ದಾರೆ, ನಮ್ಮ ಕಾಲದಾಗ ಎಷ್ಟು ಕೇಳಿದ್ವಿ, ಅವ್ರೆಷ್ಟು ಚರ್ಚೆ ಆಗಲಿ. ಸಿದ್ದಿದ್ದೀವಿ. ಆದ್ರೆ ನಮ್ಮ ಸಾಮಾನ್ಯ ಒಬ್ಬ ಮುಖಂಡನನ್ನು ಕಳಿಸ್ತೀವಿ, ಯಾಕಂದ್ರೆ ಗೊತ್ತದ ಎಲ್ಲರೂ ಯಾರ್ಯಾರು ಏನೇನು ಮಾಡಿದ್ದಾರೆ, ಮೋಸ ಕಾಂಗ್ರೆಸ್ದವ್ರು ಹೆಂಗೆ ಮಾಡಿದ್ದಾರೆ, ಸುಳ್ಳುಗಾರರು ಕಾಂಗ್ರೆಸ್ದವ್ರು ಹೆಂಗೆ ಅಂತೇಳಿ ಸುಳ್ಳು ಹೇಳಿ ರಾತೋರಾತ್ ಅಲ್ರಿ. ಹಾ, ಈಗ ಒಂದ್ ತಿಳ್ಕೊರಿ, ವಿದೇಶಕ್ಕೆ ಹೋಗ್ತಾರ ರಾಹುಲ್ ಗಾಂಧಿಯವರು. ಸಾಮಾನ್ಯ ಒಬ್ಬ ಎಂ ಪಿ ಆಗಿ ಸಾಮಾನ್ಯ ಒಂದು ಅದಕ್ಕೆ ಕ್ರಮ ಕೈಕೊಳ್ಳಿಕ್ ಬರೋದಿಲ್ಲ ಅನ್ನೋದು ಬಿಟ್ರೆ ಅವ್ರು ಇನ್ಫಾರ್ಮ್ ಮಾಡಿ ಹೋಗ್ಬೇಕು ಸರ್ಕಾರಕ್ಕೆ. ಒಬ್ಬ ಎಂ ಪಿ ನನ್ನ ಡಿಪಾರ್ಟ್ಮೆಂಟಿಗೆ ಬರ್ತದೆ, ನಾನು ಹಿಂಗೆ ವಿದೇಶಕ್ಕೆ ಹೊಂಟೀನಿ ಅಂತ ಇನ್ಫಾರ್ಮೇಶನ್ ಮಾಡಲಾರ್ದ ರಾತೋರಾತ್ ಎಲ್ಲಿ ಓಡಿ ಹೋಗ್ತಾರೆ, ಕಾಂಗ್ರೆಸ್ದವ್ರಿಗೂ ಗೊತ್ತಿರೋದಿಲ್ಲ ಎಲ್ಲ ಅಂತ ಇಷ್ಟು ಸುಳ್ಳು ಹೇಳೋರು ನೀವು ಮಾತಾಡ್ತೀರಿ ನೀವು. ಹಾಗಾಗಿ ಅವ್ರಿಗೆ ಇಷ್ಟ ಹೇಳೋದು, ಗಾಜಿನ ಮನೆಯಲ್ಲಿ ಕೂತವ್ರು ಕಲ್ಲು ಹೊಡಿಬೇಡ್ರಿ. 75 ವರ್ಷದಾಗ 65 ಸುಳ್ಳು ವರ್ಷ ಸುಳ್ಳು ಹೇಳ್ಕೋತಾನೆ ಆಡಳಿತ ಮಾಡಿ. ರಾಹುಲ್ ಗಾಂಧಿ ಅವರು ಬೇರೆ ದೇಶದಲ್ಲಿ ಹೋಗಿ ಅಲ್ಲಿ ಮಾಧ್ಯಮದ ಮುಂದೆ ಭಾರತ ಅಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ಲಿ ಮಾಧ್ಯಮದವ್ರಿಗೆ.